ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಿಮ್ಮ ಮುಂದೆ ಇರೋದು ರೈನ್ಲಿಲ್ಲಿ ಇದ್ರ ಬಗ್ಗೆ ನಾನು ಈಗಾಗಲೇ ಮೂರು ನಾಲ್ಕು ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಯಾವ ರೀತಿಯಲ್ಲಿ ಪಾಲಿನೇಷನ್ ಮಾಡೋದು ಯಾವ ರೀತಿಯಲ್ಲಿ ಡಿಫ್ರೆಂಟ್ ಕಲರ್ ಹೂಗಳನ್ನ ಪಡ್ಕೊಳ್ಳೋದು ಅದೇ ರೀತಿ ಯಾವ ರೀತಿಯಲ್ಲಿ ಸೀಡ್ ಆದ ನಂತರ ಅದನ್ನು ಕಲೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋಗಳನ್ನು ಹಾಕಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ನಾನು ಮಾತಾಡಲಿಕ್ಕೆ ಹೋಗ್ತಾ ಇರೋದು ಅದೇ ಬಗ್ಗೆ ಮತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದನ್ನು ಅನೇಕರು ವೀಡಿಯೋನ ನೋಡಿಲ್ಲ ಅಂತ ಹೇಳಿದ್ದಾರೆ ಸೊ ನೋಡೋದವ್ರಿಗೆ ಮತ್ತೊಮ್ಮೆ ವೀಡಿಯೋನ ಮಾಡ್ತಾ ಇದ್ದೀನಿ ಹೇಗಿದ್ದರು ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಸೊ ಎಲ್ಲವನ್ನು ಮಿಕ್ಸ್ ಆಗಿ ಪಾಲಿನೇಷನ್ ಮಾಡೋಣ ಒಂದು ಮಿಕ್ಸ್ ಕಲರ್ ಹೂವನ್ನು ಪಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರುವಂತಹ ಇಲ್ಲಿ ಒಂದು ಮೊಗ್ಗು ನೋಡ್ತಾ ಇದ್ದೀರಿ ಸೊ ಈ ಮೊಗ್ಗು ಕ್ರಾಸ್ ಪಾಲಿನೇಷನಿಂದ ಆಗಿದೆ ಬಟ್ ಇದನ್ನು ಯಾರು ಕೂಡ ಕೈಯಿಂದ ಪಾಲಿನೇಷನ್ ಮಾಡಿರಲ್ಲ ಇದು ದುಂಬಿಗಳು ಅಥವಾ ಜೇನುನೊಣಗಳು ಬಂದು ಪಾಲಿನೇಷನ್ ಮಾಡಿರುವಂಥದ್ದು ಆ ಪಾಲಿನೇಷನ್ ಮಾಡಿರೋ ಕಾರಣದಿಂದ ವೈಟ್ ಕಲರ್ನ ಹೂವು ಈ ರೀತಿಯಾಗಿ ಪಿಂಕ್ ಶೇಡನ್ನು ಪಡ್ಕೊಂಡು ಅರಳುತ್ತಾ ಇದೆ ಇದು ಅರಳಿದ ನಂತರ ನಾನು ನಿಮಗೆ ತೋರಿಸ್ತೀನಿ ನಂತರ ಅದೇ ರೀತಿ ಇಲ್ಲಿ ಒಂದು ವೈಟ್ ಕಲರ್ ಬ್ಲೂಮ್ ಇದೆ ಸೊ ಈ ಬ್ಲೂಮನ್ನು ನೀವು ಹತ್ತಿರದಿಂದ ನೋಡೋದಾದರೆ ಇದರ ಸ್ಟಿಗ್ಮಾವನ್ನು ನೋಡ್ಬೋದು ಸ್ಟಿಗ್ಮಾ ಯಾವುದು ಅಂತ ನಾನು ತೋರಿಸಿದ್ದೆ ನಿಮಗೆ ಆಲ್ರೆಡಿ ಮತ್ತೊಮ್ಮೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಬಿಳಿ ಕಲರ್ದು ಇಲ್ಲಿ ಬಿಳಿ ಒಂದು ಕಾಣಿಸ್ತಾ ಇದೆ ನೋಡಿ ಇದು ಸ್ಟಿಗ್ಮಾ ಸೊ ಆ ಎಲ್ಲೋ ಕಲರ್ ಅಲ್ಲಿ ಏನು ಸುತ್ತುವರೆದಿದೆ ಅದು ಪೋಲನ್ಸ್ ಸೊ ಆ ಪೋಲನ್ಸ್ ಯಾವಾಗ ಸ್ಟಿಗ್ಮಾದ ಮೇಲೆ ಬೀಳುತ್ತೆ ಆಗ ಪಾಲಿನೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ ಸೊ ಇಲ್ಲಿ ಈ ವೈಟ್ ಹೂವಲ್ಲಿ ನೀವು ನೋಡ್ಬೋದು ನಮ್ಮ ಮ್ಯಾಕ್ರೋ ಲೆನ್ಸ್ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವೀಗ ಅಲ್ಲಿ ಪೋಲನ್ಸ್ ಮತ್ತು ಸ್ಟಿಗ್ಮಾದ ನಡುವಿನ ಅಂತರವನ್ನು ಗಮನಿಸಿ ದಯವಿಟ್ಟು ಸೊ ಅವು ಅಂತರ ತುಂಬ ಹತ್ತಿರ ಇದೆ ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಈ ಪಾಲಿನೇಷನನ್ನು ಸೊ ಅದೇ ರೀತಿ ಎಲ್ಲೋ ಹೂವಿಗೆ ಬರುವ ಎಲ್ಲೋ ಹೂವಿನ ಹತ್ರ ಬಂದರೆ ಸ್ಟಿಗ್ಮಾ ಅಲ್ಲಿ ಕಾಣಿಸ್ತಾನೇ ಇಲ್ಲ ತುಂಬಾ ಹಿಂದೆ ಇದೆ ತುಂಬಾ ಒಳಗೆ ಇದೆ ಸೊ ನಾನು ಮ್ಯಾಕ್ರೋ ಟ್ರೈ ಮಾಡ್ತೀನಿ ಒಂದು ನಿಮಿಷಕ್ಕೆ ಎಸ್ ಈಗ ಸ್ಟಿಗ್ಮಾ ಕಾಣಿಸ್ತಾ ಇದೆ ನಿಮಗೆ ನೋಡಿ ಪೋಲನ್ಸ್ ಹೇಗಿದೆ ಸ್ಟಿಗ್ಮಾ ಹೇಗಿದೆ ಪೋಲನ್ಸ್ ಕಂಪ್ಲೀಟಾಗಿ ಸುತ್ತುವರೆದು ಬಿಟ್ಟಿದೆ ಬಟ್ ಸ್ಟಿಗ್ಮಾ ಏನಾಗಿದೆ ತುಂಬ ಹಿಂದೆ ಇದೆ ಆದರೆ ಈ ಪಿಂಕ್ ಹೂವಲ್ಲಿ ಒಂದು ದೊಡ್ಡ ಡಿಫ್ರೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಅದೇನಂದರೆ ನಾನಿಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ ಎಸ್ ಫ್ರೆಂಡ್ಸ್ ಸ್ಟಿಗ್ಮಾ ನೋಡಿ ಇಲ್ಲಿದೆ ಈ ಭಾಗದಲ್ಲಿ ಇದೆ ಸ್ಟಿಗ್ಮಾ ಬಟ್ ಪೋಲನ್ಸ್ ತುಂಬ ಹಿಂದೆ ಇದೆ ಸ್ಟಿಗ್ಮಾ ಮೇಲೆ ಇದೆ ಆ್ಯಂತರ್ ಇರುವಂತಹ ಪೋಲನ್ಸ್ ತುಂಬ ಹಿಂದೆ ಇದೆ ಸೊ ಈ ಕಾರಣದಿಂದಾಗಿ ಇದನ್ನು ತುಂಬ ಈಸಿಯಾಗಿ ಪಾಲಿನೇಷನ್ ಮಾಡ್ಬೋದು ಆ ಕಾರಣದಿಂದ ಪಿಂಕ್ ಹೂವಲ್ಲಿ ಹೆವಿ ಸೀಡ್ಸ್ಗಳು ಆಗ್ತದೆ ಇಲ್ಲಿ ನೋಡ್ತಾ ಇರ್ಬೋದು ಆಗಿರೋದು ಸೊ ತು ತುಂಬಾ ಸೀಡ್ಸ್ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ವೈಟ್ ಮತ್ತು ಯೆಲ್ಲೋ ಕಲರಲ್ಲಿ ಸೀಡ್ಸ್ಗಳು ಹೆಚ್ಚು ಪ್ರಮಾಣದಲ್ಲಿ ಆಗೋದಿಲ್ಲ ಸೊ ಓಕೆ ಫ್ರೆಂಡ್ಸ್ ಯಾವ ರೀತಿ ಪಾಲಿನೇಷನ್ ಮಾಡೋದು ಅಂತ ನೋಡುವ ಇನ್ನು ಎಸ್ ಫ್ರೆಂಡ್ಸ್ ಪಾಲಿನೇಷನ್ ಮಾಡೋಕ್ಕೆ ಮೊದಲು ಬೇಕಾಗಿರುವಂಥದ್ದು ಈ ರೀತಿ ಜಿಪ್ಲಾಕ್ ಕವರ್ ಬೇಕಾಗುತ್ತೆ ಇದು ಏನಕ್ಕೆ ಅಂತ ನಾನು ಮತ್ತೆ ಹೇಳ್ತೀನಿ ಆಮೇಲೆ ಒಂದು ಕತ್ರಿ ಬೇಕಾಗುತ್ತೆ ಅದೇ ರೀತಿ ಒಂದು ಟ್ವೀಸರ್ ಬೇಕಾಗುತ್ತೆ ಮತ್ತು ಏನಾದರೂ ಹಿಡ್ಕೊಳ್ಳಲಿಕ್ಕೆ ಒಂದು ಚಿಕ್ಕ ಯಾವುದಾದ್ರೂ ಒಂದು ಕಡ್ಡಿ ಇದ್ದರೆ ಸಾಕು ಸೊ ನಾವು ನಿಧಾನಕ್ಕೆ ಒಂದೊಂದಾಗಿ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಇಲ್ಲಿರುವಂತಹ ಯೆಲ್ಲೋ ಕಲರ್ ಹೂ ಏನಿದೆ ಇಲ್ಲಿ ಕಾಣಿಸ್ತಿರುವಂಥ ಯೆಲ್ಲೋ ಕಲರ್ ಹೂವೇನಿದೆ ಆ ಹೂವಿನ ಪರಾಗವನ್ನು ತೆಗೆದು ಈ ಪಿಂಕ್ ಬಣ್ಣದ ಹೂಗಳ ಮೇಲೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸೊ ಈ ಹೂವು ನೆಕ್ಸ್ಟ್ ಇದರಿಂದ ಬರುವಂತಹ ಹೊಸ ತಳಿಗಳೇನಿದೆ ಹೊಸ ಹೂವುಗಳೇನಿದೆ ಅದು ಬೇರೆ ರೀತಿಯಲ್ಲಿ ಬರುತ್ತೆ ಬೇರೆ ಬಣ್ಣದಲ್ಲಿ ಬರುತ್ತೆ ಎಲ್ಲೋಕ್ಕೆ ಪಿಂಕ್ ಮಿಕ್ಸ್ ಆಗಿ ಬರ್ಬೋದು ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ನಾನು ಇದರ ಎಲ್ಲ ಆ್ಯಂತರ್ಗಳನ್ನು ಕತ್ರಿ ಮೂಲಕ ಕಟ್ ಮಾಡ್ಕೊತೀನಿ ಮೊದಲು ಎಸ್ ಫ್ರೆಂಡ್ಸ್ ಅನೇಕ ಜನರು ಈ ಆ್ಯಂಥರನ್ನು ಕಟ್ ಮಾಡ್ಕೊಳ್ಳಲ್ಲ ಅಥವಾ ಈ ಪೋಲನ್ಸನ್ನು ಕಟ್ ಮಾಡ್ಕೊಳ್ಳಲ್ಲ ಕಟ್ ಮಾಡದ ಕಾರಣದಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಮತ್ತೆ ದುಂಬಿಗಳೇನೋ ಬಂದು ಕೂತ್ ಬಿಡುತ್ತೆ ಆ ಕೂತಂತ ಸಂದರ್ಭದಲ್ಲಿ ಮತ್ತೆ ಕ್ರಾಸ್ ಪಾಲಿನೇಷನ್ ಆಗಿರೋ ಜಾಗದಲ್ಲಿ ಮತ್ತೆ ಬೇರೆ ಯಾವ್ದು ಪಾಲಿನೇಷನ್ ಆಗಿಬಿಡತ್ತೆ ಸೊ ಅದಕ್ಕೆ ದಯವಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳಿ ಅದೇ ರೀತಿ ಈ ಹೂವಿನದು ಕೂಡ ಸ್ವಲ್ಪ ಸಮಯ ಜಾಸ್ತಿ ತಗೋಬೋದು ಫ್ರೆಂಡ್ಸ್ ಸ್ವಲ್ಪ ವೀಡಿಯೋನ ಮಧ್ಯೆ ಎಲ್ಲೂ ನಾನು ಪಾಸ್ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಎಡಿಟೆಡ್ ವಿಡಿಯೋ ಆಗಬಾರ್ದು ಸೊ ಹಾಗಾಗಿ ನಾನು ಡೈರೆಕ್ಟ್ ಲೈವನ್ನೇ ಹಾಕ್ತಾ ಇದ್ದೇನೆ ಸ್ವಲ್ಪ ಲೆಂತ್ ಇದ್ದರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಕಂಟಿನ್ಯೂ ಆಗಿ ಎಂಡ್ ತನಕ ನೋಡಿ ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದರೆ ದಯವಿಟ್ಟು ಇವತ್ತೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೂಡ ಮಾಡಿ ಅದರ ಜೊತೆಗೆ ಕಮೆಂಟು ಕೂಡ ಮಾಡ್ಬೋದು ಸೊ ಫ್ರೆಂಡ್ಸ್ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಪಾಲಿನೇಷನ್ ಆಗಿದೆ ಅಂತ ಗುರ್ತಿ ಇಟ್ಕೊಳ್ಳಿಕ್ಕಾಗಿ ಈ ಹೂವನ್ನು ಹೂವಿನ ದಳವನ್ನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಅಥವಾ ಪಾಲಿನೇಷನ್ ಆಗಿದೆ ಅಥವಾ ಪಾಲಿನೇಷನ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗಲಿಕ್ಕೆ ನೆಕ್ಸ್ಟ್ ಸೀಡನ್ನು ಏನಾದ್ರು ಕಲೆಕ್ಟ್ ಮಾಡೋದಾದರೆ ಆಮೇಲೆ ನಂತರ ಕಷ್ಟ ಆಗಬಾರ್ದು ಅದಕ್ಕಾಗಿ ನಾನು ಈ ದಳವನ್ನು ಕಟ್ ಮಾಡ್ಕೊತಿದ್ದೀನಿ ಎರಡು ಹೂವಿನ ದಳಗಳನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕಷ್ಟೆ ಬೇರೆ ಏನಿಲ್ಲ ಇಲ್ಲಿ ಅದೇ ರೀತಿ ಫ್ರೆಂಡ್ಸ್ ಈ ಹೂವಲ್ಲಿ ಕೂಡ ಉಳಿದಿರುವಂಥ ಎಲ್ಲ ಪೋಲನ್ಸ್ಗಳನ್ನ ಕಟ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಇದು ಕೂಡ ಅಷ್ಟೇ ಎಲ್ಲ ಪೋಲನ್ಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ಸ್ಟಿಕ್ ಟಚ್ ಆಗದ ಹಾಗೆ ಎಸ್ ಫ್ರೆಂಡ್ಸ್ ಈಗ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಹೂವಲ್ಲಿ ಬರೀ ಸ್ಟಿಗ್ಮಾ ಮಾತ್ರ ಉಳಿದಿದೆ ಝೂಮ್ ಮಾಡ್ತೀನಿ ನಾನು ಫ್ರೆಂಡ್ಸ್ ಎರಡು ಹೂವಲ್ಲೂ ಅಷ್ಟೆ ಬರೀ ಸ್ಟಿಗ್ಮಾ ಪಾರ್ಟ್ ಮಾತ್ರ ಉಳ್ಕೊಂಡಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಟಿಗ್ಮಾ ಮಾತ್ರ ಉಳಿದಿದೆ ಪೋಲನ್ಸ್ ಎಲ್ಲ ಕಟ್ ಮಾಡಿದ್ದೇನೆ ಸೊ ಈಗ ಇದಕ್ಕೆ ಬೇರೆ ಹೂವಿನ ಪೋಲನನ್ನು ಹಾಕಬೇಕಾಗುತ್ತೆ ಸೊ ಈಗ ಯಾವ ಹೂವಿನ ಪೋಲನನ್ನು ಹಾಕ್ತೀನಿ ಅಂದರೆ ಯೆಲ್ಲೋ ಕಲರ್ ಏನಿದೆ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಯೆಲ್ಲೋ ಕಲರ್ ಹೂವಿನ ಪೋಲನ್ಸನ್ನೇ ಹಾಕ್ತೀನಿ ಈಗ ಮತ್ತೆ ನೋಡಿ ಈಗ ಈಗ ಎಲ್ಲೋ ಹೂವಿನ ತಗಮನ ಕೊಡಿ ಸೊ ಈ ಎಲ್ಲೋ ಹೂವಿನ ಒಂದೇ ಒಂದು ಪೋಲನನ್ನು ಕಟ್ ಮಾಡ್ಕೊತೀನಿ ಅದು ಕೂಡ ಕೆಳಗಿನ ಭಾಗದಲ್ಲಿ ಇರೋದನ್ನು ಎಸ್ ಫ್ರೆಂಡ್ಸ್ ಕಾಣ್ತಾ ಇರ್ಬೋದು ನಿಮಗೆ ಪೋಲನ್ಸ್ ಕಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನನ್ನ ಟ್ವೀಸರ್ ಅಲ್ಲಿ ಪೋಲನ್ಸ್ ಇರುವಂತಹ ಒಂದು ಹಿಡಿಕೆ ಇದೆ ಸೊ ಇದನ್ನ ಯಾವ ರೀತಿಯಲ್ಲಿ ಪಾಲಿನೇಷನ್ ಮಾಡೋದು ಅಂತ ನೋಡೋಣ ಪಿಂಕ್ ಹೂವಿನ ಹತ್ರ ಹೋಗೋಣ ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಟಿಗ್ಮಾ ಇದೆ ಇಲ್ಲಿ ಸ್ಟಿಗ್ಮಾ ಇದೆ ಈ ಮೇಲೆ ಪೂರ್ತಿಯಾಗಿ ಈ ಪೋಲನ್ಸ್ ಅನ್ನ ಅಂಟಿಸ್ಬೇಕು ಇದನ್ನ ಕೈಯಲ್ಲೇ ಮಾಡಬಹುದು ಎಸ್ ಈಗ ಈ ಹೂವಿನ ಆಂತರ್ಸ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಇದರ ಮೇಲೆ ಬಣ್ಣವನ್ನು ಹಚ್ಚಿದ ರೀತಿಯಲ್ಲಿ ಇದರ ಹುಡಿಯನ್ನೆಲ್ಲ ಪೂರ್ತಿಯಾಗಿ ಹಚ್ಚಿಬಿಡಿ ಇಷ್ಟೇ ಫ್ರೆಂಡ್ಸ್ ಪಾಲಿನೇಷನ್ ಅಂದರೆ ತುಂಬ ಏನು ಕಷ್ಟ ಏನಿಲ್ಲ ಆದರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಅಷ್ಟೆ ಎಸ್ ಓಕೆ ಈಗ ಒಂದು ಪಾಲಿನೇಷನ್ ಮುಗ್ದಿದೆ ರೀತಿ ಇನ್ನೊಂದು ಹೂವಿಗೆ ಪಾಲಿನೇಷನ್ ಮಾಡುವಾಗ ಬೇರೊಂದು ಪೋಲನ ತಗೋಬೇಕಾಗುತ್ತೆ ಸೇಮ್ ಪೋಲನನ್ನು ತಗೋಬೇಡಿ ಎಸ್ ಫ್ರೆಂಡ್ಸ್ ಮತ್ತೊಂದು ಹೂವು ಹತ್ರ ಹೋಗೋಣ ಎಸ್ ಇಲ್ಲಿ ಕಟ್ ಮಾಡಿದ ಹೂವು ಕಾಣ್ತಾ ಇದೆಲ್ಲ ಫ್ರೆಂಡ್ಸ್ ಇದ್ರದ್ದು ಆಂಥರ್ ಕೂಡ ನೀಟಾಗಿ ವಿಸಿಬಲ್ ಇದೆ ಕ್ಯಾಮೆರಾಕ್ಕೆ ಸೊ ಇದ್ರ ಮೇಲೆ ನಾನು ಈ ಪೋಲನು ಉಡಿಗಳೇನಿದೆ ಅದನ್ನು ಉದುರಿಸ್ತಾ ಇದ್ದೀನಿ ಸೊ ಈಗ ಪಿಂಕ್ ಹೂ ಮೇಲೆ ಯೆಲ್ಲೋ ಬಣ್ಣದ ಕ್ರಾಸ್ ಆಗಿದೆ ಸೊ ಪಿಂಕ್ ಮತ್ತು ಯೆಲ್ಲೋ ಇದೆರಡರದ್ದು ಕ್ರಾಸ್ ಬ್ರೀಡ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ ಸೊ ಇಲ್ಲಿ ಹಿಂದ ಕಡೆ ಒಂದು ಹೂವು ಇದೆ ಸೊ ನಮಗೆ ಯಾವುದೇ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ನಾನು ಅದನ್ನ ಕಟ್ ಮಾಡ್ಕೊತಿದ್ದೀನಿ ಹೂವು ಬೇಡ ಅಂತ ಸೊ ಅದೇ ರೀತಿ ಇಲ್ಲಿ ಒಂದು ಹೂ ಇದೆ ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈ ಎರಡು ಹೂವು ಕ್ಲೀನಾಗಿ ಗೊತ್ತಾಗ್ತಾ ಇದೆ ಈಗ ಯಾವುದೆಲ್ಲ ಪಾಲಿನೇಷನ್ ಆಗಿದೆ ಅಂತ ಅದರ ಸುತ್ತ ಇದ್ದಂತಹ ಬೇಡದಿರುವಂಥ ಹೂಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ಇದೆರಡನ್ನ ಮಾತ್ರ ಬಿಟ್ಟಿದ್ದೀನಿ ಸೊ ಈಗ ಎಲ್ಲೋಕ್ಕೆ ಬರೋಣ ಎಲ್ಲೋಕ್ಕೆ ನಾವು ಬೇರೆ ಬಣ್ಣದ ಹೂವಿನ ಪರಾಗವನ್ನು ನೋಡಿ ಈ ರೀತಿಯಲ್ಲಿ ಚಿಟ್ಟೆ ಬಂದು ಕೂತ ಕೂರ್ತಂದರೆ ಪಾಲಿನೇಷನ್ ಆಗಿಬಿಡುತ್ತೆ ಸೊ ಒಳ್ಳೆ ಟೈಮಿಗೆ ಬಂತು ಚಿಟ್ಟೆ ಮತ್ತೆ ಈ ಎಲ್ಲೋದು ಪೋಲನ್ಸ್ಗಳನ್ನ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ಸೊ ಇಲ್ಲಿ ಎಲ್ಲೋ ಬಣ್ಣದ ಹೂವಿನ ಪೋಲನ್ಸ್ ಅನ್ನು ತೆಗೆದಿದ್ದೀನಿ ಎಲ್ಲೋ ಬಣ್ಣದಿದ್ದ ಹೂವಿಗೆ ವೈಟ್ ಬಣ್ಣದ ಹೂವಿನ ಪರಾಗವನ್ನು ಹಾಕಿದರೆ ಮತ್ತೆ ವೈಟ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ಇಲ್ಲಿ ನೇರವಾಗಿ ವೈಟ್ ಫ್ಲವರ್ ಹತ್ರ ಬರ್ತೀನಿ ವೈಟ್ ಫ್ಲಾರಲ್ಲಿ ಇರುವಂತಹ ಎಲ್ಲ ಪೋಲನ್ಸನ್ನು ಕೂಡ ತೆಕ್ಕೋತೀನಿ ವಿಡಿಯೋ ತುಂಬ ಲೆಂತಿ ಆಗೋದ್ರಿಂದ ನಾನು ಅದನ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಮತ್ತು ಈ ಪರಾಗ ಸ್ಪರ್ಶ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹೂವತ್ರ ಹೋಗಿ ಉರ್ಗೋದಿಕ್ಕೆ ಹೋಗಬೇಡಿ ಪರಾಗಗಳು ಹಾರುವಂತಹ ಸಾಧ್ಯತೆ ಇರುತ್ತೆ ಎಸ್ ಫ್ರೆಂಡ್ಸ್ ಎಲ್ಲದರದ್ದು ಕೂಡ ಪರಾಗಗಳು ಕಲೆಕ್ಟ್ ಆಗಿದೆ ಸೊ ಈಗ ಎಲ್ಲೋ ಬಣ್ಣದ ಹೂವಿನ ಪರಾಗವನ್ನು ತಗೊಂಡು ನಾನು ಈ ವೈಟ್ ಬಣ್ಣದ ಹೂವಿಗೆ ಇದ್ದೀನಿ ಅದೇ ರೀತಿ ಪಿಂಕ್ ಬಣ್ಣದ ಪರಾಗವನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹೂವನ್ನು ಝೂಮ್ ಮಾಡ್ಕೊಳ್ಳೋಣ ಎಸ್ ಫ್ರೆಂಡ್ಸ್ ಈಗ ಸ್ಟಿಗ್ಮಾ ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಆ ಸ್ಟಿಗ್ಮಾದ ಮೇಲೆ ಪೂರ್ತಿಯಾಗಿ ಪರಾಗವನ್ನು ಹಾಕೋತಾ ಇದ್ದೀನಿ ಸೊ ಈ ವೈಟ್ ಹೂ ಅಲ್ಲಿ ಒಂದು ಸ್ಪೆಷಲ್ ಏನಂದರೆ ನಾವು ಮಾಡುವಂಥ ಪಾಲಿನೇಷನ್ ಪ್ರೊಸೆಸನ್ನು ನೀಟಾಗಿ ನೋಡ್ಬೋದು ಎಸ್ ಫ್ರೆಂಡ್ಸ್ ಎಲ್ಲೋ ಬಣ್ಣದ ಹೂವಿನ ಪರಾಗವನ್ನು ಹಾಕಿದ್ದೀನಿ ಈಗ ಅದೇ ರೀತಿಯಲ್ಲಿ ಪಿಂಕ್ ಹೂವಿನ ಪರಾಗವನ್ನು ಕೂಡ ಹಾಕುತ್ತೀನಿ ಎಸ್ ಫ್ರೆಂಡ್ಸ್ ಈಗ ನೋಡಬಹುದು ನೀವು ಯಾವ ರೀತಿ ಪರಾಗಸ್ಪರ್ಶ ಆಗಿದೆ ಅಂತ ವೈಟ್ ಗೆ ಯೆಲ್ಲೋದ ಪರಾಗ ಸ್ಪರ್ಶ ಆಗಿದೆ ಅದೇ ರೀತಿ ಪಿಂಕ್ಗೂ ಕೂಡ ಎಲ್ಲೋ ಬಣ್ಣದ ಹೂವಿನ ಪರಾಗಸ್ಪರ್ಶ ಆಗಿದೆ ಸೊ ಅದೇ ರೀತಿ ಎಲ್ಲೋ ಹೂವನ್ನ ಮಾತ್ರ ಅದೇ ರೀತಿಯಲ್ಲಿ ಬಿಟ್ಟಿದ್ದೀನಿ ಸೊ ಇದು ಇದರಲ್ಲಿ ಯಾವುದೇ ಸೀಡ್ ಆಗೋದಿಲ್ಲ ಯಾಕಂದ್ರೆ ಇದರಲ್ಲಿ ಪಾಲಿನೇಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ ಇದರ ಆಂತರನ್ನು ಕೂಡ ಕಟ್ ಮಾಡಿದ್ದೀನಿ ಸೊ ಇದರಲ್ಲಿ ಪಾಲಿನೇಷನ್ ಆಗೋದಿಲ್ಲ ಇದರಲ್ಲಿ ಸೀಡ್ ಉತ್ಪಾದನೆ ಆಗೋದಿಲ್ಲ ಸೊ ಇದೆರಡರಲ್ಲಿ ಎರಡರಲ್ಲಿ ಈಗ ಸೀಡ್ ಆಗುತ್ತೆ ದೆನ್ ಅದೇ ರೀತಿ ಈ ವೈಟ್ ಅಲ್ಲಿ ಕೂಡ ಸೀಡ್ ಆಗುತ್ತೆ ಇದರಿಂದ ಬರುವಂತಹ ಸೀಡ್ ಆಲ್ಮೋಸ್ಟ್ ಇದರಲ್ಲಿ ವೈಟಿಗೆ ಎಲ್ಲೋ ಲೈನ್ಸ್ ಬರ್ಬೋದು ಅಥವಾ ಎಲ್ಲೋಕ್ಕೆ ವೈಟ್ ಲೈನ್ಸ್ ಆ ರೀತಿ ಏನಾದರೂ ಡಿಫ್ರೆಂಟಾಗಿ ಆಗಿ ಬರೋ ಸಾಧ್ಯತೆಗಳು ಇರುತ್ತೆ ಸೊ ಅದೇ ರೀತಿ ಬಿಳಿ ಬಣ್ಣದ ಹೂವಿಂದ ತೆಗೆದಂತಹ ಪರಾಗವನ್ನು ಈ ಹೂವಿಗೆ ಹಾಕುತ್ತೀನಿ ಸೊ ಇದೊಂದನ್ನು ಮಾಡಿಬಿಡುವ ಸೊ ಇದ್ರದ್ದು ಕೂಡ ಅಷ್ಟೇ ಪೋಲನ್ಸ್ ಅನ್ನ ಫಸ್ಟ್ ಕಟ್ ಮಾಡ್ಕೋತೇನೆ ಸೊ ಹಾಗೆ ಹೂವಿನ ಹೆಸಳುಗಳನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಯಾ ಫ್ರೆಂಡ್ಸ್ ನಿನ್ನೆ ಒಬ್ರು ಕೇಳಿದ್ರು ಹೂವಿನ ದಳಗಳಿಗೆ ಬೇರೆ ಏನು ಹೆಸರು ಅಂತ ಅಥವಾ ಹೂವಿನ ಪೆಟಲ್ಸ್ ಇಲ್ಲಿ ಪೆಟಲ್ಸ್ ಇದೆ ಅಲ್ವಾ ಇದಕ್ಕೆ ಏನು ಹೇಳ್ತಾರೆ ಕನ್ನಡದಲ್ಲಿ ಅಂತ ಕನ್ನಡದಲ್ಲಿ ಹೂವಿನ ಎಸಳುಗಳನ್ನು ಪಕಳೆಗಳು ಅಂತ ಕರೀತಾರೆ ಎಸ್ ಫ್ರೆಂಡ್ಸ್ ಇಲ್ಲಿ ವೈಟ್ ಕಲರ್ದು ಪೋಲನ್ನು ತಗೊಂಡಿದ್ದೀನಿ ವೈಟ್ ಕಲರ್ ಹೂವಿನ ಪೋಲನ್ನು ಪಿಂಕ್ ಕಲರ್ಗೆ ಹಾಕ್ತಾ ಇದ್ದೀನಿ ಸೊ ಜಸ್ಟ್ ಆ್ಯಸ್ ನೀವು ಪೇಂಟ್ ಯಾವ ರೀತಿ ಮಾಡ್ತೀರಾ ಆ ರೀತಿಯಲ್ಲಿ ಬಟ್ ಕೈ ಟಚ್ ಮಾಡೋದೇ ಇದ್ದರೆ ಆದಷ್ಟು ಉತ್ತಮ ಸಿಲ್ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಇನ್ನೊಂದು ಪೋಲನ್ನು ತಗೋತೀನಿ ಅದನ್ನು ಕೂಡ ಟಚ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ಫ್ರೆಂಡ್ಸ್ ನೆಕ್ಸ್ಟು ಮಳೆ ಬರಾದಂತಹ ಜಾಗದಲ್ಲಿ ಇಡಬೇಕಾಗತ್ತೆ ಸೊ ನಂತರ ಸೀಡ್ ಕಲೆಕ್ಷನ್ ಯಾವ ರೀತಿ ಅಂತ ಸೀಡ್ ಕಲೆಕ್ಷನ್ನು ಕೂಡ ತೋರಿಸ್ಬಿಡ್ತೀನಿ ಮೊದಲನೇದಾಗಿ ಈ ರೀತಿ ಜಿಪ್ಲಾಕ್ ಕವರ್ ತಗೊಳ್ಳಿ ಚಿಕ್ಕದು ಕೈಯನ್ನು ಟಚ್ ಮಾಡಲಿಕ್ಕೆ ಹೋಗಬೇಡಿ ಸೊ ಇಲ್ಲಿ ಏನು ಸೀಡ್ ಕಾಣ್ತಾ ಇದೆ ಅದರ ಮೇಲೆ ಈ ರೀತಿ ಕವರ್ ಮಾಡ್ಕೊಳ್ಳಿ ಜಿಪ್ ಲಾಕನ್ನು ಈ ರೀತಿ ಟೈಟ್ ಮಾಡಿಕೊಂಡು ನಂತರ ಇಲ್ಲಿ ಕೆಳಗಿನಿಂದ ಈ ರೀತಿ ಪ್ರೆಸ್ ಮಾಡಿ ಸೊ ಎಲ್ಲ ಸೀಡ್ಗಳು ಇಲ್ಲಿ ಕಲೆಕ್ಟ್ ಆಗಿರ್ತವೆ ನಿಧಾನಕ್ಕೆ ಹಾಗೆ ತೆಗೆದುಬಿಡಿ ಸೊ ಇಲ್ಲಿ ನೋಡ್ಬೋದು ಪ್ಲಾಸ್ಟಿಕ್ ಕವರಲ್ಲಿ ಸೀಡ್ಸ್ ಕಲೆಕ್ಟ್ ಆಗಿದೆ ಎಸ್ ಫ್ರೆಂಡ್ಸ್ ಈ ರೀತಿ ಪ್ರೊಸೀಜರ್ ಇರುತ್ತೆ ಸೊ ಈಗ ಇದನ್ನು ಯಾವುದೇ ಕಾರಣಕ್ಕೂ ಮಳೆಯಲ್ಲಿ ಇಡುವ ಹಾಗೆಲ್ಲ ನೆರಳಿನಲ್ಲಿ ಇಟ್ಟು ನಂತರ ಒಂದು ನಾಲ್ಕೈದು ದಿನಗಳ ನಂತರ ಆಮೇಲೆ ನೋಡೋಣ ಯಾವ ರೀತಿ ಇದರ ಸಕ್ಸಸ್ ಸ್ಟೋರಿ ಯಾವ ರೀತಿ ಇರುತ್ತೆ ಅಂತ ಸೊ ಅಲ್ಲಿ ತನಕ ನೆಕ್ಸ್ಟ್ ವಿಡಿಯೋ ಬರೋ ತನಕ ವೆಯ್ಟ್ ಮಾಡಿ ದಯವಿಟ್ಟು ಅದೇ ರೀತಿಯಲ್ಲಿ ಇವತ್ತು ಸುಮಾರು ಮೂವತ್ತೈದು ಸಾವಿರದಿಂದ ಹತ್ರ ನಲ್ವತ್ತು ಸಾವಿರದಷ್ಟು ವೀವ್ಸ್ ಇವತ್ತಿಗೆ ಕಂಪ್ಲೀಟ್ ಆಗಿದೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ಮೊದಲನೇದಾಗಿ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಗಾರ್ಡನಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ಕನ್ನಡದಲ್ಲಿ ಅದು ಸರಿಯಾದ ಮಾಹಿತಿಗಳನ್ನೇ ಕೊಡ್ತಾ ಇದ್ದೀವಿ ಯಾವುದೇ ಫೇಕ್ ನ್ಯೂಸನ್ನು ಇಲ್ಲಿ ಹಾಕ್ತಾ ಇಲ್ಲ ಎಷ್ಟೋ ಫೇಕ್ ನ್ಯೂಸ್ಗಳನ್ನ ಕೊಡುವಂಥ ಚಾನೆಲ್ಗಳಿದೆ ಆ ಬಣ್ಣ ಮಾಡ್ಬೋದು ಈ ಬಣ್ಣ ಮಾಡ್ಬೋದು ಅದು ಮಾಡ್ಬೋದು ಇದು ಮಾಡ್ಬೋದು ಅಂತಾರೆ ಆದರೆ ಖಂಡಿತವಾಗ್ಲೂ ಅದು ಸಾಧ್ಯ ಆಗಿರೋದಿಲ್ಲ ಯಾವುದೋ ಒಂದು ವಿಡಿಯೋವನ್ನು ತೋರಿಸಿ ಯಾವುದೋ ಒಂದು ಮತ್ತೊಂದು ವಿಡಿಯೋವನ್ನು ತೋರಿಸಿ ಮಧ್ಯದಲ್ಲಿ ವೀಡಿಯೋಗಳನ್ನ ಕಟ್ ಮಾಡಿ ಹಾಕೋದೆಲ್ಲ ಇರುತ್ತೆ ಸೊ ಬಟ್ ಇಲ್ಲಿ ಎಲ್ಲ ಕೂಡ ಲೈವ್ ಆಗಿ ತೋರಿಸಿದ್ದೀವಿ ಸೊ ಇನ್ನು ಮುಂದೆ ಕೂಡ ಇದೇ ರೀತಿ ವೀಡಿಯೋಗಳನ್ನ ಮಾಡಬೇಕು ಅಂತ ನಿಮಗೆ ಇಷ್ಟ ಇದ್ದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಿದ್ರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋಕ್ಕೂ ಲೈಕ್ ಕೊಡಿ ಚಾನೆಲ್ಗೂ ಕೂಡ ಲೈಕ್ ಕೊಡಿ ಅದೇ ರೀತಿಯಲ್ಲಿ ನಿಮಗೆ ಯಾವ್ದಾದ್ರು ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ನಮ್ಮ ಜೊತೆಯಲ್ಲಿ ಹಂಚ್ಕೋಬೋದು ಅದರ ಬಗ್ಗೆ ಕೂಡ ವೀಡಿಯೋವನ್ನು ಮಾಡ್ತೀವಿ ಈಗಾಗಲೇ ಆಲ್ರೆಡಿ ತುಂಬ ಜನ ಫೇಸ್ಬುಕ್ಕಲ್ಲಿ ನಮ್ಮ ಪೇಜಲ್ಲಿ ಈಗಾಗಲೇ ಕ್ವೆಶನ್ಗಳನ್ನ ಕೇಳಿದ್ದಾರೆ ಗಾರ್ಡನ್ ಆ್ಯಂಡ್ ಕ್ರಾಫ್ಟ್ಸ್ ಇಂಡಿಯಾ ಅಂತ ಇದೆ ಸೊ ಆ ಪೇಜನ್ನು ಕೂಡ ಲೈಕ್ ಮಾಡ್ಕೋಬೋದು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಎಸ್ ಅದೇ ರೀತಿ ಇವತ್ತು ಒಂದು ಸ್ಪೆಷಲ್ ನ್ಯೂಸ್ ಇದೆ ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ ಸಂಜೆ ಒಳಗಡೆ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ದಯವಿಟ್ಟು ನೋಡೋಕ್ಕೆ ಮರಿಬೇಡಿ ಸ್ಪೆಷಲ್ ಏನು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಸೊ ದಯವಿಟ್ಟು ಈ ವಿಡಿಯೋ ಆದ ನಂತರ ಹೊಸ ವಿಡಿಯೋ ಬರುತ್ತೆ ಬರೋದಕ್ಕಾಗಿ ವೆಯ್ಟ್ ಇರಿ ಅದರಲ್ಲಿ ನಿಮಗಾಗಿ ಸ್ಪೆಷಲ್ ನ್ಯೂಸ್ ಇದೆ ಅದೇ ರೀತಿ ಗುಡ್ ನ್ಯೂಸ್ ಇದೆ ಅದೇ ರೀತಿ ನಿಮಗೆ ಒಂದು ಗಿಫ್ಟನ್ನು ಕೂಡ ಪಡ್ಕೊಳ್ಳುವಂಥ ಚಾನ್ಸ್ ಇದೆ ಎಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್